ನಾನು ಜೆಡಿಎಸ್ ಪಕ್ಷದ ಅಧ್ಯಕ್ಷನಾಗಿ ಜನತಂತ್ರ ವ್ಯವಸ್ಥೆಯ ಒಬ್ಬ ಮತದಾರನಾಗಿ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಮತ್ತು ಪರಿಣಾಮಗಳ ಪ್ರಕಾರ ಚುನಾವಣೆಯ ಸೋಲನ್ನು ಅಥವಾ ಮತದಾರ ಕೊಟ್ಟಂತಹ ತೀರ್ಪನ್ನ ತಲೆಬಾಗಿ ಒಪ್ತೀವಿ ಸರ್. ಈಗ ಅನ್ಸುತ್ತಾ ನಿಮಗೆ ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಿದ್ರೆ ಜಾಸ್ತಿ ಬರ್ತಾ ಇತ್ತು ಅನ್ಸುತ್ತೆ ಅಲ್ಲ? ಅದು ಎಲ್ಲರೂ ಆ ತರ ಭಾವನೆ ಇದೆ. ಇದು ಮೊದಲೂ ಕೂಡ ನಾವು ಮೈತ್ರಿ ಆಗೋಕೆ ಮುಂಚೆನೂ ಕೂಡ ಚುನಾವಣೆ ಮುಂಚೆನೂ ಕೂಡ ಬಹಳಷ್ಟು ಚರ್ಚೆ ಆಯಿತು ಈ ಸಂದರ್ಭದಲ್ಲಿ, ಇಲ್ಲ ಇಂಡಿವಿಜುವಲ್ ಆಗಿ ಹೋಗಬೇಕು ಅಂತಕ್ಕಂಥ. ಬಟ್ ಆದರೆ ಸರ್ಕಾರ ಇದೆ, ನಾವು ಒಟ್ಟಿಗೆ ಇದ್ದೀವಿ, ಎಲೆಕ್ಷನ್ನು ಕೂಡ ನಾವು ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ತೀರ್ಮಾನದ ಅಡಿಯಲ್ಲಿ ಅದು ಆಯಿತು ಅಷ್ಟೇ. ಸರ್, ಮತ್ತೊಂದು ವದಂತಿಗಳು ಕೇಳಿ ಬರ್ತಾ ಇದೆ, ಯಾರು ಪಾರ್ಟಿ? ಎಸ್, ಇದು ಸರ್ಕಾರ ಅಲ್ಲ, ಚುನಾವಣೆ ನಡೆಸಿದ್ದು. ಚುನಾವಣೆ ನಡೆಸಿದ್ದು ನಾವು ಪಕ್ಷಗಳು, ಕಾಂಗ್ರೆಸ್ ಮತ್ತು JDS. ಅದರಿಂದ JDS ರಾಜ್ಯಾಧ್ಯಕ್ಷನಾಗಿ ನಾವು ಈ ಹೊಣೆನ ಹೊರಬೇಕಾಗುತ್ತೆ. ಹಾಗಾಗಿ ನಾನು ಈಗ ನನ್ನ ರಾಷ್ಟ್ರಾಧ್ಯಕ್ಷರಾದಂಥ ದೇವೇಗೌಡರ ಹತ್ರ ಅದಕ್ಕೆ ಸಲುವಾಗಿ ಬಂದಿದ್ದೀನಿ, ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಮತ್ತು ನಾನು ಹಿಂದೆನೂ ಕೂಡ ಹೇಳಿದ್ದೇನೆ, ನನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕಟ್ಟದಂಥ ಸಂದರ್ಭದಲ್ಲಿ ಬೇಡ ಸರ್, ನನಗೆ ಆರೋಗ್ಯನೂ ಕೂಡ ಸರಿ ಇಲ್ಲ, ದಯಮಾಡಿ ಬೇಡಿ ಅಂತ ಅಂದಾಗ ಅವರು, ಇಲ್ಲ ವಿಶ್ವನಾಥ್, ನೀನು ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋ ತನಕ ಇರಬೇಕು ಅಂತ. ಹಾಗಾಗಿ ದೊಡ್ಡವರಿಗೆ ನಾನು ಗೌರವ ಕೊಟ್ಟೆ, ರಾಷ್ಟ್ರಾಧ್ಯಕ್ಷರಿಗೆ ಗೌರವ ಕೊಟ್ಟೆ. ತಾವು ಎಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಾ, TVಲೆಲ್ಲ ತೋರಿಸಿದ್ದೀರಾ ನನ್ನ ಹೇಳಿಕೆಗಳನ್ನ. ಸೊ ಈಗ ಚುನಾವಣೆ ಮುಗಿದಿದೆ, ಯೋಚನೆ ಮಾಡ್ತೀರಿ? ಹಾಗಾದ್ರೆ ಯೋಚನೆ ಇಲ್ಲ, ನಾನು ನಮ್ಮ ಅಧ್ಯಕ್ಷ ಹತ್ರ ಚರ್ಚೆ ಮಾಡಿ ಹೊಣೆ ಹೊರಬೇಕಾ, ಯಾರಾದರೂ ಹೊಣೆ ಹೊರತೀವಿ. ಸರ್, ಈಗ ಅದು ಇಟ್ ವಾಸ್ ಲೈಕ್ ಒಂದು ಶಾಕರ್, ಅದು ಮಂಡ್ಯದಲ್ಲಿ ಜಿದ್ದಾಜಿದ್ದಿ ಇತ್ತು, ಎರಡೂ ಕಡೆ ಈಗ ಆಲ್ಮೋಸ್ಟ್ BJP ಅಭ್ಯರ್ಥಿಗಳು ಗೆಲುವಿನ ಹತ್ರ ಧಾವಿಸ್ತಾ ಇದ್ದಾರೆ, ಇದು ಯಾವ ರೀತಿಯ ಪರಿಣಾಮ ಬರುತ್ತೆ ಪಕ್ಷದ ಮೇಲೆ? ಸರಿಗ, ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಬೇಕಾದಷ್ಟು ಚುನಾವಣೆಗಳು ನಡೆದು ಹೋಗಿದ್ದಾವೆ. 1977 ಸ್ವತಃ ಇಂದಿರಾ ಗಾಂಧಿಯವರು, ದ ಐರನ್ ಲೇಡಿ ಆಫ್ ಇಂಡಿಯಾ, ಗಾಟ್ ಡಿಫೀಟೆಡ್. ಜೊತೆಗೆ ಮಗ ಸಂಜಯ್ ಗಾಂಧಿ ಕೂಡ ಸೋತರು ಅವತ್ತಿನ ದಿವಸ. ಸೊ ಹಾಗಾಗಿ ಇದೇನು ಹೊಸದೇನಲ್ಲ, ಸೋಲು ಒಂದು ಕುಟುಂಬದಲ್ಲಿ ಆಗುವಂಥದ್ದು ಹೊಸದೇನಲ್ಲ, ಹಿಂದೆ ಆಗಿರುವಂಥದ್ದು ಅದಾಗಿದೆ. ಸೊ ಅದನ್ನು ರಿಸೀವ್ ಮಾಡಬೇಕಷ್ಟೇ. ಇದೇನು ಇದೇ ಕೊನೆಯ ಎಲೆಕ್ಷನ್ನ ಭಾರತಕ್ಕೆ ಅಥವಾ ಕರ್ನಾಟಕ ಇದು ಕೊನೆ ಚುನಾವಣೆನ? ಚುನಾವಣೆಗಳು ಬರ್ತವೆ ಹೋಗ್ತವೆ, ಫಲಿತಾಂಶಗಳು ಆಗ್ತವೆ, ಜನ ಹಿಂಗಾಗ್ತದೆ, ಜನ ಹಾಗಾಗ್ತದೆ ಅನ್ನೋಲ್ಲ ಆಗ್ತದೆ. ಸರ್, ನೀವು 50 ವರ್ಷ ರಾಜಕಾರಣ ಮಾಡಿರೋರು, ಅವ್ರ ಜೊತೆಲ್ಲ ಮಾತಾಡಿದ್ರಿ, ಚುನಾವಣೆ ನಡೆಸಿದಿರಿ, ನೋಡಿದಿರಿ, ನಿಮ್ಗೆ ಗೊತ್ತಿತ್ತ ಸರ್ ಈ ಥರ ಚುನಾವಣೆ ಫಲಿತಾಂಶ ಬರ್ಬೋದು ಅಂತ ಅನ್ಸಿತ್ತ ಎಲ್ಲರೂ ಕಡೆ? ಅಲ್ಲ, ಅನಿಸಿತ್ತು, ಬಾಡ ಇಷ್ಟರ ಮಟ್ಟಿಗೆ ಆಗ್ತದೆ ಅಂತ ಅನಿಸಿರಲಿಲ್ಲ, ಅನಿಸಿತ್ತು, ಆದ್ರೆ ಇಷ್ಟರ ಮಟ್ಟಿಗೆ ಆಗ್ತದೆ ಅಂತ ನಾವು ಯಾರು ಎಣಿಸಿರಲಿಲ್ಲ. ಅಲ್ಲ, ಪ್ರಮುಖವಾಗಿ ಮಂಡ್ಯದ ಕೇಳೋದಾದ್ರೆ ಸರ್, ಅಲ್ಲೆಲ್ಲನೂ ನಿಮ್ಮದೇ MLAಗಳಿದ್ದಾರೆ,